ಇದು ಬೇಲಿಯ ಎದ್ದು ಹೊಲಮೈದ ಕತೆ ಸ್ವತಂತ್ರ ಪೂರ್ವದಲ್ಲಿ ಶುರುವಾದ ಸರ್ಕಾರಿ ಶಾಲೆ 77 ವರ್ಷಗಳ ನಂತರ ಮಾರಾಟಕ್ಕಿದೆ ದುರಂತ ಅಂದ್ರೆ ಸರ್ಕಾರಿ ಶಾಲೆಯನ್ನ ಮಾರಾಟಕ್ಕಿಟ್ಟಿರೋದು ಕಂದಾಯ ಇಲಾಖೆ ಅರೆ ತುಂಬಾ ಇಂಟರೆಸ್ಟಿಂಗ್ ಆಗಿದೆ ಈ ಕತೆ ಅನ್ಸುತ್ತಾ ಹಾಗಾದ್ರೆ ಈ ಸ್ಟೋರಿ ನೋಡಿ ನಿಮಗೆ ಅರ್ಥ ಆಗುತ್ತೆ ರಾಜಧಾನಿಯಲ್ಲಿ ಮಾರಾಟಕ್ಕಿದೆ ಸರ್ಕಾರಿ ಶಾಲೆ ಸ್ವತಂತ್ರ ಪೂರ್ವ ಶಾಲೆಗೆ ಫಾರ್ ಸೇಲ್ ಬೋರ್ಡ್ ನೀವು ನೋಡ್ತಾ ಇರುವ ಈ ಕಟ್ಟಡ ಕಮರ್ಷಿಯಲ್ ಬಿಲ್ಡಿಂಗ್ ತರ ಕಾಣಿಸ್ತಾ ಇದೆ ಅಲ್ವಾ ಅಸಲಿಗೆ ಇದು ಸರ್ಕಾರಿ ಶಾಲೆ 1945 ರಲ್ಲಿ ಸರ್ಕಾರಿ ಪ್ರೌಢಶಾಲೆಯನ್ನ ಆರಂಭಿಸಿ ಗುಣಮಟ್ಟದ ಶಿಕ್ಷಣ ನೀಡುತ್ತಾ ಬಂದಿದೆ ಇದೀಗ ಈ ಸ್ಕೂಲ್ ಮೇಲೆ ಫಾರ್ ಸೇಲ್ ಬೋರ್ಡ್ ಬಿದ್ದಿದೆ ಈ ಸ್ಕೂಲ್ ಮುಚ್ಚುವ ಹುನ್ನಾರ ಸದ್ದಿಲ್ಲದೆ ಶುರುವಾಗಿದ್ದು 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇರುವ ಈ ಶಾಲೆಯನ್ನ ಇದೀಗ ಕಂದಾಯ ಇಲಾಖೆ ಮಾರಾಟಕ್ಕೆ ಮುಂದಾಗಿದೆ ಏಳು ವರ್ಷಗಳಷ್ಟು ಹಳೆಯದಾದ ಈ ಜಾಗ 13735 ಚದರಡಿ ವಿಸ್ತೀರ್ಣವಾಗಿದ್ದು ಸದ್ಯ ಇಲ್ಲಿ ಒಂದು ಚದರಡಿಗೆ 40,000 ರೂಪಾಯಿ ಬೆಲೆ ಬಾಳ್ತಾ ಇದೆ ಮಾರುಕಟ್ಟೆಯ ಮೌಲ್ಯ 50 ಕೋಟಿಗೂ ಹೆಚ್ಚು ಬೆಲೆ ಇದ್ದು ಕಂದಾಯ ಇಲಾಖೆ ಮಾರಾಟಕ್ಕಿಟ್ಟಿದೆ ಯಾರು ಬೇಕಾದರೂ ಈ ಜಾಗವನ್ನ ಕೊಳ್ಳಬಹುದು ಅನ್ನುವ ಸುತ್ತೋಲೆಯನ್ನ ಕೂಡ ಹೊರಡಿಸಲಾಗಿದೆ ರಜತ ಎಂಟರ್ಪ್ರೈಸಸ್ ಶೀತಲಾವಸ್ಥೆಯಲ್ಲಿದ್ದ ಈ ಕಟ್ಟಡವನ್ನ ಕೆಡವಿ ಹೊಸ ಕಟ್ಟಡ ಕಟ್ಟಲು ಸರ್ಕಾರದಿಂದ ಈ ಜಾಗವನ್ನ ಗುತ್ತಿಗೆ ಪಡೆದಿತ್ತು ತಿಂಗಳಿಗೆ 16,350 ರೂಪಾಯಿಯಂತೆ 26 ವರ್ಷಗಳ ಕಾಲ ಸರ್ಕಾರದಿಂದ ರಜತಾದ್ರಿ ಎಂಟರ್ಪ್ರೈಸಸ್ ಲೀಸ್ಗೆ ಕೊಡಲಾಗಿತ್ತು 2005 ರಲ್ಲಿ ಗುತ್ತಿಗೆ ಅವಧಿ ಮುಕ್ತಾಯವಾಗಿದ್ದರಿಂದ ಕೋರ್ಟ್ ಗುತ್ತಿಗೆಯನ್ನ ಕ್ಲೋಸ್ ಮಾಡಿದೆ ಇದಾದ ಬಳಿಕ 2011 ರಲ್ಲಿ ರಜತಾದ್ರಿ ಕಾಂಪ್ಲೆಕ್ಸ್ ಬಾಡಿಗೆದಾರರ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ತಿಂಗಳಿಗೆ 6.41 ಲಕ್ಷಕ್ಕೆ 10 ವರ್ಷ ಗುತ್ತಿಗೆ ನೀಡಲಾಗಿತ್ತು ಆ ಗುತ್ತಿಗೆ ಅವಧಿಯು 2021 ರ ಜೂನ್ ತಿಂಗಳಲ್ಲಿ ಮುಕ್ತಾಯವಾಗಿದೆ ಈ ಕಟ್ಟಡದಲ್ಲಿ ಸರ್ಕಾರಿ ಶಾಲೆ 2ನೇ ಫ್ಲೋರ್ ನಲ್ಲಿದ್ದು ಸುತ್ತಮುತ್ತಲು 141 ಮಳಿಗೆಗಳಿವೆ ಇದರಲ್ಲಿ ಮತ್ತೊಂದು ವಿಚಾರ ಏನಂದ್ರೆ ಸರ್ಕಾರಿ ಶಾಲೆಯ ಜಾಗ ಎಂದು ದೃಢೀಕರಿಸಲು ಇದ್ದ ದಾಖಲೆಗಳೇ ಸದ್ಯ ಮಾಯವಾಗಿವೆ ಇಲ್ಲ ಅವರು ನಮಗೆ ಟ್ಯಾಕ್ಸ್ ಕಟ್ಟಿಲ್ಲ ಹಾಗಾಗಿ ನಾವು ಇದನ್ನ ಮಾಡ್ದೆ ನಾವು ಕಟ್ಟಕ ಆಗ್ತಾ ಇಲ್ಲ ಅಂತ ಹೇಳಿದ್ರು ಆ ಸಂದರ್ಭದಲ್ಲಿ ಬಾಡಿಗೆ ಯಾವಾಗ ಬರ್ತಾ ಇಲ್ಲ ಅಂತ ಹೇಳಿ ನಾವು ಒತ್ತಾಯ ಮಾಡಿ ಇವರತ್ರ ಯಾವಾಗ ಒಂದ ಸರಿ ಇದಾದಾಗ ಇವರು ಏನು ಮಾಡಿದ್ರು ಅಂದ್ರೆ ಡಿಪಾರ್ಟ್ಮೆಂಟ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಒಂದು ಅಗ್ರಿಮೆಂಟ್ ಮಾಡ್ಕೊಂಡ್ರು 5 ಇಯರ್ಸ್ ಗೆ ಕಂದಾಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಭೂಗಳ್ಳರ ಕಣ್ಣು ಶಾಲಾ ಕಟ್ಟಡದ ಮೇಲೆ ಬಿದ್ದಿದೆ ಯಾವುದೇ ಕಾರಣಕ್ಕೂ ಈ ಶಾಲೆಯನ್ನ ಮಾರಾಟಕ್ಕೆ ಅವಕಾಶ ಮಾಡಿ ಕೊಡಲ್ಲ ಅಂತ ಸ್ಥಳೀಯ ಮಾಜಿ ಕಾರ್ಪೊರೇಟರ್ ಪಟ್ಟು ಹಿಡಿದಿದ್ದಾರೆ ಮಾಡಬಾರದು ಯಾಕೆಂದ್ರೆ ಇವತ್ತಿನ ದಿವಸ ಚಿಕ್ಕಪೇಟೆಯಲ್ಲಿ ಸಾವಿರಾರು ಮಕ್ಕಳು ಇಲ್ಲಿ ಓದ್ತಾ ಇರುವಂತ ಶಾಲೆ ಇವತ್ತಿಂದ ಮಾರಾಟ ಆದ್ರೆ ಇವತ್ತು ರಿಜುನೇಟ್ ಮಾಡ್ಬೇಕಷ್ಟೇ ಈಗ ಮಕ್ಕಳು ಬರಲ್ಲ ಅಂದ್ರೆ ಮಕ್ಕಳು ಬರೋ ಅಂತ ಪ್ರಯತ್ನ ನಾವು ಮಾಡಬೇಕು ಒಳ್ಳೆ ಶಿಕ್ಷಣ ಕೊಟ್ರೆ ಮತ್ತೆ ಉತ್ತಮವಾದ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ಮಾಡಿದ್ರೆ ಖಂಡಿತ ಬರ್ತಾರೆ ಒಂದು ಸಣ್ಣ ಉದಾಹರಣೆ ಹೇಳ್ಬೇಕಾದ್ರೆ ಖಂಡಿತ ಸಹಮತ ಇಲ್ಲ ಯಾವುದೇ ಕಾರಣಕ್ಕೂ ಇದು ಮಾರಾಟ ಮಾಡಬಾರದು ಇದು ಸಾರ್ವಜನಿಕ ಆಸ್ತಿ ಸರ್ಕಾರದ ಆಸ್ತಿ ಮತ್ತೆ ಇಲ್ಲೇನು ಸರ್ಕಾರಿ ಶಾಲೆ ನಡೆಸಿದ್ರೆ ಈ ಶಾಲೆ ಮುಂದುವರಿಸಬೇಕು ಗವರ್ನಮೆಂಟ್ ಸ್ಕೂಲ್ ಫಾರ್ ಸೇಲ್ ಗೆ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ರಿಯಾಕ್ಟ್ ಮಾಡಿದ್ದಾರೆ ದಾನಿಗಳು ನೀಡಿದ ಜಾಗದ ದಾಖಲೆಗಳನ್ನು ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಜಾಗ ಈಗ ಕಂದಾಯ ಇಲಾಖೆಯ ವಶದಲ್ಲಿದ್ದು ಶಿಕ್ಷಣ ಇಲಾಖೆಯ ಹೆಸರಿಗೆ ಖಾತೆ ಬದಲಾಯಿಸಲು ಸೂಚಿಸಲಾಗಿದೆ ಯಾವುದೇ ಕಾರಣಕ್ಕೂ ಸೇಲ್ ಮಾಡಲ್ಲ ಅಂತ ಫೋನಿನ ಮೂಲಕ ಮಾಹಿತಿ ನೀಡಿದ್ದಾರೆ ಅದೇನೇ ಇರಲಿ ಸರ್ಕಾರಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸ್ವತಂತ್ರ ಪೂರ್ವದ ಶಾಲೆ ಖಾಸಗಿಯವರ ಪಾಲಾಗುವ ಸಾಧ್ಯತೆ ಹೆಚ್ಚಾಗಿದೆ ಸರ್ಕಾರ ಕೂಡಲೇ ಎಚ್ಚೆತ್ತು ಸರ್ಕಾರಿ ಶಾಲೆಯನ್ನ ಉಳಿಸಿ ಬೆಳೆಸಬೇಕಾದ ಅನಿವಾರ್ಯತೆ ಉಂಟಾಗಿದೆ ಮಂಜುನಾಥ್ ಹೊಸಳ್ಳಿ ಜಿ ಕನ್ನಡ ನ್ಯೂಸ್ ಬೆಂಗಳೂರು